ಅಧಿಕಾರಿಗಳು ಅಕ್ರಮವಾಗಿ ಜಲಾಶಯದ ಮೀನು ಮಾರಾಟ ಮಾಡಿದ್ರಿಂದ ಸಿಟ್ಟಿಗೆದ್ದ ಸ್ಥಳೀಯರು ತಾವೇ ಜಲಾಶಯದ ನೀರಿಗೆ ಇಳಿದು ಬೃಹದಾಕಾರದ ಮೀನುಗಳನ್ನು ಹಿಡಿದುಕೊಂಡು ಹೋಗಿದ್ದಾರೆ. ಮೈಸೂರು ಜಿಲ್ಲೆಯ ಎಚ್ಡಿ ಕೋಟೆ ತಾಲೂಕಿನ ಕಬಿನಿ ಜಲಾಶಯದ ಹೊರಹರಿವಿನ ಪ್ರದೇಶದಲ್ಲಿ ನೂರಾರು ಕೆಜಿಯ ಸಾವಿರಾರು ಮೀನುಗಳಿವೆ. ನಿಯಮ ಪ್ರಕಾರ ಈ ಮೀನುಗಳನ್ನು ಹಿಡಿಯಲು ಟೆಂಡರ್ ಕರೀಬೇಕು. ಆದರೆ ಈ ಅಧಿಕಾರಿಗಳು ಅಕ್ರಮವಾಗಿ ರಾತ್ರೋರಾತ್ರಿ ಮೀನು ಹಿಡಿದು ಮಾರಾಟ ಮಾಡಿದ್ರು. ಇದನ್ನು ಪ್ರತಿಭಟಿಸಿ ಜಲಾಶಯದ ಹೊರಹರಿವಿನ ಪ್ರದೇಶದ ನೀರಿಗೆ ಇಳಿದು ಸ್ಥಳೀಯರು ಮೀನು ಹಿಡಿದ್ರು. ಈ ವೇಳೆ ತಾವೇ ಮಾಡಿರುವ ಅಕ್ರಮದ ಫಲ ಇದು ಅಂತ ಗೊತ್ತಾಗಿ ಅಧಿಕಾರಿಗಳು ಬೆಪ್ಪು ತಕ್ಕಡಿಯಂತೆ ನೋಡ್ತಿದ್ರು. ಇವಾಗೆ ಚಿನ್ನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್. ಕೆಪಿ ನಾಗರಾಜ್, ಟೆಂಡರ್ ಕರೆದು ಇವರು ಎಷ್ಟು ವರ್ಷಗಳೇ ಕಳೆದು ಹೋಗಿದೆ, ಈಗ ಸ್ಥಳೀಯರು ಮೀನ್ ಹಿಡಿಲಿಕ್ಕೆ ತಾವೇ ಮುಂದಾಗಿದ್ದಾರೆ, ಅರ್ಥಾತ್ ಅವ್ರಿಗೆ ಪಾಠ ಕಲಿಸೋದ ಅಥವಾ ಅವ್ರು ಮಾಡಿದ್ದಾರೆ ನಾವ್ಯಾಕ್ ಮಾಡಬಾರ್ದು ಅನ್ನೋದ ಏನ್ ಎಕ್ಸಾಕ್ಟ್ಲಿ? ಜನಗಳ ಮಾತುಗಳನ್ನು ಕೂಡ ಅಧಿಕಾರಿಗಳು ಕೇಳದೇ ಇರುವಂತಹ ಕಾರಣಕ್ಕೋಸ್ಕರವಾಗಿ ಅವ್ರಿಗೆ ಒಂದು ಪಾಠವನ್ನ ಕಲಿಸಬೇಕು. ಜೊತೆಗೆ ಅವರೇ ಅಕ್ರಮವಾಗಿ ಮೀನುಗಳನ್ನ ಮಾರಾಟ ಮಾಡ್ತಾರಂತ ಸಂದರ್ಭದಲ್ಲಿ ನಾವ್ಯಾಕೆ ಆ ಮೀನುಗಳನ್ನ ಹಿಡಿಬಾರ್ದು ಅನ್ನುವಂತಹ ಒಂದು ಪ್ರತಿಭಟನೆಯನ್ನ ದಾಖಲಿಸುವ ಉದ್ದೇಶದಿಂದ ಕಬಿನಿ ಜಲಾಶಯದ ಸುತ್ತಮುತ್ತಲ ಭಾಗದ ಜನರು, ಏನು ಕಬಿನಿ ಜಲಾಶಯದ ಹೊರ ಅರಿವಿನ ಪ್ರದೇಶದ ಭಾಗದಲ್ಲಿ ಇರುವಂತಹ ಮೀನುಗಳಿರುವಂತಹ ಪ್ರದೇಶಕ್ಕೆ ಬಿಂತಿರುವಂತದ್ದು, ಅಲ್ಲಿ ಸಿಕ್ಕಿರುವಂತಹ ನೂರಾರು ಕೆಜಿಯಷ್ಟು ಮೀನುಗಳನ್ನ ಅವರೇ ಹಿಡಿದಿದ್ದಾರೆ. ಅವರೇ ಹಿಡಿದು ಕೆಲವೊಂದಿಷ್ಟನ್ನ ಮನೆಗಳಿಗೆ ತೆಗೆದುಕೊಂಡೋದ್ರು, ಕೆಲವೊಂದಿಷ್ಟನ್ನ ಮಾರುಕಟ್ಟೆಗೆ ತೆಗೆದುಕೊಂಡೋಗಿರುವಂತಹದ್ದು ಒಂದು ರೀತಿಯಾಗಿ ಏನು ಅಣೆಕಟ್ಟೆಯ ಆ ಪ್ರದೇಶಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಜನರು ಹೋಗುವಂತಿಲ್ಲ. ಆದ್ರೆ ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಅಧಿಕಾರಿಗಳು ತಾವೇ ತಪ್ಪು ಮಾಡಿ ಸಿಗಾಕೊಂಡಿರುವಂತಹ ಕಾರಣಕ್ಕೋಸ್ಕರವಾಗಿ ಆ ರೀತಿಯಾಗಿ ಬಂದಂತ ಜನರಿಗೆ ಬುದ್ಧಿ ಹೇಳುವಂತ ಸ್ಥಿತಿಯಲ್ಲೂ ಕೂಡ ಇಲ್ಲ. ಜೊತೆಗೆ ಆ ರೀತಿಯಾಗಿ ಮಾಡ್ತಾ ಇರುವಂತಹದ್ದು ತಪ್ಪು ಅನ್ನುವಂತಹ ಸ್ಥಿತಿಯಲ್ಲೂ ಕೂಡ ಇಲ್ಲದಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತಹದ್ದು. ದಿವ್ಯ, ಇದನ್ನ ಅಲ್ಲಿನ ಅಧಿಕಾರಿಗಳನ್ನ ನೀವು ಪ್ರಶ್ನೆ ಮಾಡಿದ್ರ, ಆಗ ಅವ್ರು ಕೊಟ್ಟ ಉತ್ತರ ಏನು? ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಇನ್ನು ಕೂಡ ಅಧಿಕಾರಿಗಳು ಯಾರು ಕೂಡ ಅದರ ಸ್ಪಷ್ಟೀಕರಣಕ್ಕೆ ಮುಂದಾಗಿಲ್ಲ. ಯಾಕಂದ್ರೆ ಕಳೆದ ಒಂದು ವಾರಗಳಿಂದ ರಾತ್ರಿ ಈ ರೀತಿಯಾಗಿ ಮೀನುಗಳನ್ನ ಮಾರಾಟ ಮಾಡಿದಂತಹ ಸ್ಥಿತಿಯನ್ನ ಪಬ್ಲಿಕ್ ವಿಚಾರವನ್ನು ಮಾಡಲಾಗಿತ್ತು, ಆದರೂ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಂಡಿರಲಿಲ್ಲ. ಅಂತಿಮವಾಗಿ ಈಗ ಜನರೇ ಈ ರೀತಿಯಾಗಿ ಮೀನುಗಳನ್ನ ಹಿಡಿಯುವಂತಹ ಕಾರ್ಯಕ್ಕೆ ಮುಂದಾಗುವ ಮೂಲಕವಾಗಿ ಅಧಿಕಾರಿಗಳಿಗೆ ಪಾಠ ಕಲಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಇದನ್ನ ಹೀಗೆ ಬಿಟ್ಟರೆ ನಿಜಕ್ಕೂ ಕೂಡ ಒಂದು ರೀತಿಯಂತ ದೊಡ್ಡ ಮಟ್ಟದ ಅನಾಹುತಕ್ಕೂ ಕಾರಣವಾಗಬಹುದು. ಯಾಕಂದ್ರೆ ನೀರಿನ ಅರಿವು ಕೂಡ ಜಾಸ್ತಿ ಇರುತ್ತೆ, ಅಂತ ಸಂದರ್ಭದಲ್ಲಿ ಜನರು ಈ ರೀತಿಯಾಗಿ ಇಳಿಯೋದ್ರಿಂದ ಪ್ರಾಣಕ್ಕೂ ಕೂಡ ಅಪಾಯ ಉಂಟಾಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ದಿವ್ಯ, ಜೊತೆಗೆ ಇದರಲ್ಲಿ ಸಿಗುವಂತಹ ಮೀನುಗಳ ಪ್ರಮಾಣ ಲೆಕ್ಕಾಚಾರದ ಪ್ರಕಾರವಾಗಿ ವರ್ಷಕ್ಕೆ ಲಕ್ಷಾಂತರ ರೂಪಾಯಿ ಹಣವು ಆದಾಯ ಬರುತ್ತೆ. ಆದ್ರೆ ಅಧಿಕಾರಿಗಳು ಅದಕ್ಕೆ ಸರಿಯಾದಂತಹ ಟೆಂಡರ್ ಅನ್ನ ಕರೆಯದೆ ತಾವೇ ರಾತ್ರೋರಾತ್ರಿಯಾಗಿ ಮೀನುಗಳನ್ನ ಮಾರ್ಕೋತಾ ಇರುವಂತಹ ಕಾರಣಕ್ಕೋಸ್ಕರವಾಗಿ ಬೇಸರಗೊಂಡಿರುವಂತಹ ಜನರು ಈ ರೀತಿಯಂತ ಕ್ರಮಕ್ಕೆ ಮುಂದಾಗಿದ್ದಾರೆ. ದಿವ್ಯ, ಬಟ್ ತಮ್ಮ ತಪ್ಪನ್ನ ತೇಪೆ ಹಾಕೊಳ್ಳಿಕ್ಕೆ ಮತ್ತೆ ಈ ಜನರಿಗೆ ಏನಾದ್ರೂ ಬರೆ ಹಾಕ್ಬಿಡ್ತಾರಾ ಗೊತ್ತಿಲ್ಲ. ಮುಂದೇನಾಗುತ್ತೆ ಇದ್ರ ಫಾಲೋ ಅಪ್ ಸ್ಟೋರಿಯನ್ನ ನೋಡೋಣ. ಥ್ಯಾಂಕ್ ಯು ಕೆಪಿ ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗೆ. ಯಾರು ಮುಖ್ಯಮಂತ್ರಿಯಾಗಬೇಕು ಎಂದು ಶಶಿಕಲಾ ಹಾಗೂ ಪನ್ನೀರ್ಸೆಲ್ವಂ ನಡುವೆ ನಡೆಯುತ್ತಿರುವಂತಹ ಹಗ್ಗ ಜಗ್ಗಾಟ ತಮಿಳುನಾಡಿನಲ್ಲಿ ದಿನಕ್ಕೊಂದು ಕ್ಷಣಕ್ಕೊಂದು ಹೊಸ ರೂಪವನ್ನು ಪಡ್ಕೊಳ್ತಾ ಇದೆ. ಈ ರಾಜ್ಯದ ಜನ ಆಲೋಚಿಸುತ್ತಿರುವ ರೀತಿ ಯಾವ ರೀತಿ ಸಾಗುತ್ತಾ ಹೋಗುತ್ತಿದೆ, ಟು ಕಲ್ಮಿನೇಟ್ ಇನ್ ದಿ ಫೈನಲ್ ಎಲೆಕ್ಷನ್ಸ್ ಅನ್ನೋದನ್ನು ಚೆಕ್ ಮಾಡಬೇಕಾಗಿದೆ. ಇಟ್ ಈಸ್ ನಥಿಂಗ್ ಬಟ್ ರೇಟಿಂಗ್ಸ್ ವಿ ವಾಂಟ್ ಟು ಕ್ಲಿಯರ್, ಪ್ಲಸ್ ಇಶ್ಯೂಸ್ ಎರಪ್ತ್ ಆಗ್ತಾ ಹೋದಂಗೆಲ್ಲ ಮುಂದಿನ ಒಂದು ವರ್ಷದಲ್ಲಿ ಯಾವ ರೀತಿ ಪರಿಣಾಮಗಳನ್ನು ಬೀರುತ್ತೆ, ಚುನಾವಣೆಗಳನ್ನು ಬದಲಾಯಿಸ್ಬೋದು ಅನ್ನೋದನ್ನು ಅರ್ಥ ಮಾಡಿಕೊಳ್ಳುವಂಥದ್ದು.